ಇದು ಕಾಂತಾರ ಸಿನಿಮಾವನ್ನೇ ಮೀರಿಸುವಂತಹ ರೋಚಕ ಸ್ಟೋರಿ. ಏನ್ ಕತೆ ಹಾಗಾದ್ರೆ, ಯಾವ ರೋಚಕ ಸ್ಟೋರಿ ಬಗ್ಗೆ ಮಾತನಾಡ್ತಿದ್ದೀವಿ? ಇದು ಕಾಂತಾರ ಸಿನಿಮಾವನ್ನೇ ಮೀರಿಸುವಂತಹ ರೋಚಕ ಸ್ಟೋರಿ. ತುಳುನಾಡ ದೈವದ ಬಗ್ಗೆ ಪ್ರಶ್ನೆ ಮಾಡೋದು ನೋಡ್ಲೇಬೇಕಾದಂತಹ ಸ್ಟೋರಿ. ತುಳುನಾಡ ದೈವದ ಬಗ್ಗೆ ಪ್ರಶ್ನೆ ಮಾಡೋರು ಈ ಸ್ಟೋರಿಯನ್ನ ನೋಡ್ಲೇಬೇಕು. ನಿಮಗೆ ತೋರಿಸೋ ಈ ದೃಶ್ಯ ನೋಡಿದ್ರೆ ನಿಜಕ್ಕೂ ಅಚ್ಚರಿ ಪಡ್ತೀರಿ. ದೈವಗಳ ಇರುವಿಕೆಯನ್ನ ಸಾಕ್ಷ್ಯ ರೀತಿಯಲ್ಲಿ ಸಾಕ್ಷೀಕರಿಸಿರುವಂತಹ ಮೈ ನವರೀಳಿಸುವಂತಹ ದೃಶ್ಯ ಇದು. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಮಧ್ಯರಾತ್ರಿ ಗೆಜ್ಜೆ ಶಬ್ದದ ಮೂಲಕ ಇರುವಿಕೆಯನ್ನ ತೋರಿದೆ ದೈವ. ದೈವದ ಇರುವಿಕೆಯನ್ನ ಪ್ರಶ್ನೆ ಮಾಡೋರಿಗೆ ಉತ್ತರ ಕೊಡುವಂತಹ ಸಾಕ್ಷ್ಯ ಇದು. ಎಸ್, ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಬೆಳಕಿನ ಜೊತೆ ಬೆಂಕಿ ಹೋಲುವಂತಹ ದೃಶ್ಯ ಇದು. ಜೊತೆಗೆ ಗೆಜ್ಜೆ ಸದ್ದು ಬೇರೆ, ಇನ್ನು ಒಂಟಿ ನಾಯಿ ಬೊಗಳುವ ಸದ್ದಿನ ಜೊತೆ ಬೆಂಕಿ ಪ್ರಖರತೆ. ಮಂಗಳೂರಿನ ಯಯ್ಯಾಡಿ ಕೈಗಾರಿಕಾ ಪ್ರದೇಶದಲ್ಲಿ ನಡೆದಂತಹ ಅಚ್ಚರಿಯ ಬೆಳವಣಿಗೆ ಇದು. ಸಾಮಾಜಿಕ ಕಾರ್ಯಕರ್ತರೊಬ್ಬರು ತಮ್ಮ ಮೊಬೈಲ್ನಲ್ಲಿ ಇದನ್ನು ಶೂಟ್ ಮಾಡಿದ್ದಾರೆ. ಗೆಜ್ಜೆ ಸದ್ದಿನೊಂದಿಗೆ ಬೆಂಕಿ ಆಕಾರದಲ್ಲಿ ಸವಾರಿ ಹೊರಟ ದೈವ. ಸಾಮಾಜಿಕ ಕಾರ್ಯಕರ್ತ ದೀಪು ಶೆಟ್ಟಿಗಾರ್ ತಮ್ಮ ಮೊಬೈಲ್ನಲ್ಲಿ ಈ ದೃಶ್ಯವನ್ನು ಸೆರೆ ಹಿಡಿದಿದ್ದಾರೆ. ಮಧ್ಯರಾತ್ರಿ 12 ಗಂಟೆಯಿಂದ 2 ಗಂಟೆಯ ನಡುವೆ ನಡೆದಂತಹ ಒಂದು ಬೆಳವಣಿಗೆಯಂತೆ. ಮನೆ ಕಿಟಕಿ ಬದಿಯಲ್ಲಿ ಹಾದು ಹೋಗುವ ಬೆಂಕಿ ಮತ್ತು ಬೆಳಕಿನ ದೃಶ್ಯ. ಪ್ರತಿದಿನವೂ ಕೂಡ ಮಧ್ಯರಾತ್ರಿ ಈ ಗೆಜ್ಜೆ ಸದ್ದೇನಿದೆ ಅದು ಗ್ರಾಮಸ್ಥರಿಗೆ ಕೇಳಿಸುತ್ತಂತೆ. ಹಾಗಾಗಿನೇ ಇದನ್ನ ಶೂಟ್ ಮಾಡಿದ್ದಾರೆ ದೀಪು ಶೆಟ್ಟಿಗ. ದೈವಗಳ ಇರುವಿಕೆಯನ್ನ ಸಾಕ್ಷೀಕರಿಸೋ ಮೈ ನವಿರೇಳಿಸುವಂತಹ ದೃಶ್ಯ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.